ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಕ್ಲಾಸ್ ಟು ಎಂಬ್ರಾಯ್ಡ್ರಿ ಕ್ಲಾಸ್ ಟು ಹೆಣ್ಣು ನಾಟ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿನ್ನೆ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ಹೇಳಿ ಇಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಅದನ್ನೇ ಕಂಟಿನ್ಯೂಷನ್ ತೊಗೊಂಡು ಇವಾಗ ಹೆಣ್ಣುನಾಟನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಥ್ರೆಡ್ಡಿಗೆ ನಾಟನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಬಟ್ಟೆ ಕೆಳಗಡೆ ಯಾವ ರೀತಿ ನಾವು ನೀಡಲಿಂದ ಥ್ರೆಡನ್ನು ತಗೊತೀವಿ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಒಂದು ಥ್ರೆಡನ್ನು ತೊಗೊಂಡಿದ್ದೀನಿ ಇವಾಗ ನೀಡಲಿಗೆ ಯಾವ ರೀತಿ ರೊಟೇಟ್ ಮಾಡಿ ನಾನು ಥ್ರೆಡ್ಡನ್ನು ಮೇಲ್ಗಡೆ ತೊಗೊತೀನಿ ಅಂತ ಹೇಳಿ ನೋಡ್ತಾ ಇರಿ ಇವಾಗ ನೋಡಿ ಈ ಥರ ನೀಡಲ್ ನಮ್ಮ ಕಡೆ ಇತ್ತು ಅಂತ ಅಂದರೆ ಥ್ರೆಡ್ಡನ್ನು ನೀಡಲ್ಗೆ ಸಿಕ್ಕಿಸ್ಕೊಂಡು ಅಂದರೆ ಅದ್ರ ಮೂತಿಗೆ ಸಿಕ್ಕಿಸೋ ರೀತಿಯಲ್ಲಿ ಥ್ರೆಡ್ಡನ್ನು ನಾವು ರೊಟೇಟ್ ಮಾಡಿ ನೀಡಲ್ ಸ್ಮೂತಿ ಇದೆಯಲ್ಲ ಅದಕ್ಕೆ ನಾವು ಥ್ರೆಡ್ಡನ್ನು ಸಿಗಿಸ್ಕೊಂಡು ಮೇಲುಗಡೆ ತೆಗಿಬೇಕಾಗುತ್ತೆ ನೋಡಿ ಈ ಥರ ಒಂದು ರೌಂಡ್ ರೊಟೇಟ್ ಮಾಡಿ ಥ್ರೆಡ್ಡನ್ನು ಆ ಮೂತಿಗೆ ನೀಡಲ್ ಮೂತಿಗೆ ಸಿಕ್ಕಿಸಿ ತೆಗಿಬೇಕಾಗುತ್ತೆ ನೋಡಿ ಈ ಥರ ಮೇಲ್ಗಡೆ ಥ್ರೆಡ್ಡನ್ನು ತೆಗಿಬೇಕಾಗುತ್ತೆ ನೋಡಿ ಇವಾಗ ನಾನು ಚೈನ್ ಸ್ಟಿಚ್ಚನ್ನು ಹಾಕೋದು ಹೇಗೆ ಅಂತ ಹೇಳಿಬಿಟ್ಟು ಇನ್ನೂ ಚೆನ್ನಾಗಿ ತೋರಿಸ್ತಾ ಇದ್ದೀನಿ ನೋಡಿ ನೀಡಲ್ಸಿಂದ ಇಂದ ನಾವು ಥ್ರೆಡ್ ಅನ್ನ ತಗೊಂಡೆ ತುಲಿಪನ್ನ ಹೆಸರು ಕಡೆ ಇತ್ತು ಇವಾಗ ರೊಟೇಟ್ ಮಾಡ್ತಾ ಇದ್ದೀನಿ ನೋಡಿ ರೊಟೇಟ್ ಮಾಡಿದಾಗ ಫೋರ್ಟೀನ್ ನಂಬರ್ ಕಡೆ ಹೋಯಿತು ಮತ್ತೆ ತಿರುಗಿಸ್ತಾ ಇದ್ದೀನಿ ಮತ್ತೆ ಅದು ನಮ್ಮ ಕಡೆ ಅಂದ್ರೆ ಲಿಪ್ ಜಪಾನ್ ಅಂತ ಇದೆಯಲ್ಲ ಆ ಹೆಸರು ನಮ್ಮ ಕಡೆನೇ ಬರಬೇಕು ಆ ರೀತಿಯಲ್ಲಿ ಮತ್ತೆ ತಗೊಬೇಕಾಗುತ್ತೆ ಗಮನ ಇಟ್ಟು ನೋಡ್ಕೊಳ್ಳಿ ಚೈನ್ಸ್ ಸ್ಟಿಚ್ ಹಾಕೋದು ಕಲ್ತೇನೆ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ನಿಧಾನವಾಗಿ ವಿಡಿಯೋಸನ್ನು ತೋರಿಸ್ತಾ ಇದ್ದೀನಿ ಒಂದಲ್ಲ ಎರಡು ಸಲ ಅಂತನಾದರೂ ನಾನು ಸ್ಟಿಚಸ್ನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಚೈನ್ ಸ್ಟಿಚನ್ನು ಹಾಕಿದ್ದೀನಿ ಸ್ವಲ್ಪ ಇವಾಗ ಹೆಣ್ಣು ಆಟ ಹಾಕೋದು ಹೇಗೆ ಅಂತೇಳಿ ತೋರಿಸ್ತೀನಿ ನೋಡಿ ಇವಾಗ ಥ್ರೆಡ್ಡನ್ನು ಸ್ವಲ್ಪ ಜಾಸ್ತಿ ಎಳ್ಕೊಂಡು ಒಂದು ಚೈನನ್ನು ಹಾಕಕ್ಕೆ ಹೋಗ್ತೀವಲ್ಲ ಆ ಥರ ಥ್ರೆಡನ್ನು ಎಳ್ಕೊಳ್ಬೇಕು ಸ್ವಲ್ಪ ಜಾಸ್ತಿನೇ ಯಾಕೆಂದರೆ ಬಿಗಿನರ್ಸ್ ಆಗಿರೋದ್ರಿಂದ ಗೊತ್ತಾಗೋದಿಲ್ಲ ಚೈನನ್ನು ಸ್ವಲ್ಪ ಜಾಸ್ತಿ ಎಳ್ಕೊಂಡಾಗ ಥ್ರೆಡ್ ಹೊರ್ಗಡೆ ಜಾಸ್ತಿ ಬರುತ್ತೆ ಅದು ಆ ಥ್ರೆಡನ್ನು ಅದರ ಒಳಗಡೆ ನೀಳೆ ಸಾಕಿ ಮತ್ತೆ ಇನ್ನೊಂದು ಥ್ರೆಡನ್ನು ತೊಗೊಳ್ಬೇಕಾಗತ್ತೆ ಒಳಗಡೆಯಿಂದ ಥ್ರೆಡನ್ನು ತೊಗೋಬೇಕಾಗತ್ತೆ ನೋಡಿ ಇವಾಗ ಮೊದಲನೇ ಥ್ರೆಡ್ಡು ಚಿಕ್ತಾ ಹೋಗ ಹೋಗುತ್ತೆ ಅಂದರೆ ಥ್ರೆಡನ್ನು ಕೆಳಗಡೆಯಿಂದ ಎಳಿತಾ ಇರ್ತೀವಲ್ವ ಹಾಗಾಗಿ ಮೊದಲನೇ ಥ್ರೆಡ್ಡು ಚಿಕ್ತಾಗ್ತಾ ಇರುತ್ತೆ ಎರಡನೇ ಥ್ರೆಡ್ಡು ದೊಡ್ಡದಾಗಿದೆ ನೋಡಿ ಇವಾಗ ಮೇಲ್ಗಡೆ ತೊಗೊಂಡಿರೋದು ಎರಡನೇ ಥ್ರೆಡ್ ಇವಾಗ ನೋಡಿ ನೀವು ಅದು ಎರಡನೇ ಥ್ರೆಡ್ ನಾನು ತೊಗೊಂಡಿರೋದು ಕೆಳಗರೆದು ಮೊದಲನೇ ಥ್ರೆಡು ಎರಡನೇ ಥ್ರೆಡ್ ಒಳಗಡೆ ನಾವು ಹಾಕಿ ನೋಡಿ ಇವಾಗ ಅಂತ ಇದೆಯಲ್ಲ ಅದನ್ನು ನಾವು ರೊಟೇಟ್ ಮಾಡಿ ನಂಬರ್ ಕಡೆ ತಗೊಂಡು ಇವಾಗ ಆ ದಾರನ ಇಟ್ಕೊಂಡು ಆ ದಾರನ ಅಂದರೆ ಫಸ್ಟ್ ಒನ್ ಥ್ರೆಡ್ ಇತ್ತಲ್ಲ ಆ ಥ್ರೆಡ್ಡನ್ನು ಇಟ್ಕೊಂಡು ನಾವು ಗಟ್ಟಿಯಾಗಿ ಎಳೀಬೇಕಾಗುತ್ತೆ ನೋಡಿ ತೋರಿಸ್ತೀನಿ ಫಸ್ಟ್ ದಾರ ಸೆಕೆಂಡ್ ಒಂದು ದಾರ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಥ್ರೆಡನ್ನು ದುಡ್ದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಸೆಕೆಂಡ್ ದಾರ ಇವಾಗ ನಾನು ನೀಡಲ್ಸಿಂದ ಸೆಕೆಂಡ್ ಒಂದು ದಾರದಿಂದ ಫಸ್ಟ್ ಒಂದು ದಾರನ ಸೆಕೆಂಡ್ ಒಂದು ದಾರದೊಳಗಡೆ ನೀಡಲ್ನ ಹಾಕಿ ಫಸ್ಟ್ ಒಂದು ದಾರನ ಹುಕ್ಕಳ್ಳಿ ತ್ರೆ ನೀಡಲ್ನ ಮೂತಿನಲ್ಲಿ ಹಿಡ್ದು ಇಟ್ಕೊಳ್ತಾ ಇದ್ದೀನಿ ಹಿಡ್ದು ಇಟ್ಕೊಂಡು ಕೆಳಗಡೆಯಿಂದ ದಾರನ ಎಳಿತಾ ಇದ್ದೀನಿ ಕೆಳಗಡೆಯಿಂದ ದಾರ ಹೇಳಿದಾಗ ಏನಾಗುತ್ತೆ ನಮಗೆ ಲ್ಯಾಕ್ ಆಗುತ್ತೆ ನೋಡಿ ಇದೇ ಥರ ಎಣ್ಣೆ ಹಾಕೋದು ನೀಟಾಗಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮಗೆ ಹೇಳ್ತಾ ಹೋಗ್ತಾ ಯಾಕೆ ಅಂದರೆ ನಾನು ಕಲ್ತಿರೋದಷ್ಟನ್ನೇ ಬೇರೆಯವ್ರೂ ಕೂಡ ಕಲ್ತರೆ ಎಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋಸನ್ನ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇದರಿಂದ ನಿಮಗೆ ಎಲ್ಪ್ಫುಲ್ ಆಗ್ಬೋದು ನೋಡಿ ಈ ಥರ ಚೈನ್ ಸ್ಟಿಚನ್ನು ಹಾಕಿ ಇನ್ನೊಂದು ದಿನದಲ್ಲಿ ಈ ಥರ ನಾನು ಥ್ರೆಡನ್ನು ಕಟ್ಟಿದ್ದೀನಿ ಹ್ಯಾಂಡಲ್ಲಿ ಕಟ್ಟಿದ್ದೀನಿ ನೋಡಿ ಇವಾಗ ನಾವು ಜೈನ್ಸ್ಟಿಚನ್ನು ಹಾಕಿ ಎಣ್ಣಾಟನ್ನು ಹಾಕಿದ್ವಿ ನೋಡಿ ಆ ಎಣ್ಣಾಟ ಹಾಕಿದಾಗ ಅಲ್ಲಿ ನಮಗೆ ಸ್ವಲ್ಪ ಥ್ರೆಡ್ ಉಳ್ಕೊಂಡಿದೆ ನೋಡ್ತಾ ಇದ್ದೀರಲ್ಲ ಆ ಥ್ರೆಡ್ಡನ್ನ ನಾವು ಒಳಗಡೆ ತಗೊಳ್ಬೇಕು ಯಾವ ರೀತಿ ತೊಗೊಬೇಕು ಇವಾಗ ಬಿಗಿನರ್ಸ್ ಆಗಿರೋದ್ರಿಂದ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಥ್ರೆಡ್ ಉಳ್ಕೊಳ್ಳುತ್ತೆ ಯಾಕೆಂದರೆ ಉದ್ದದಾಗಿ ದಾರ ತೊಗೊಂಡಿರ್ತೀವಿ ನಾವು ಹಾಗಾಗಿ ಥ್ರೆಡ್ ಉಳ್ಕೊಳ್ಳುತ್ತೆ ಸ್ವಲ್ಪ ದಾರ ತಗೊಂಡು ನಾವು ಪ್ರಾಕ್ಟೀಸ್ ಆದಮೇಲೆ ಸ್ಟಿಚ್ ಮಾಡಿದ್ರೆ ಏನಾಗೋದಿಲ್ಲ ಆ ರೀತಿಯಲ್ಲಿ ಒಳಗಡೆಯಿಂದ ನಿಡಲ್ಸ್ನ ಹಾಕಿ ಹೊರ್ಗಡೆ ಇರುವಂತಹ ಎಕ್ಸಸ್ ಇದೆಯಲ್ಲ ಅದನ್ನು ಆ ಮೂತಿಯಿಂದ ಕೆಳಗಡೆ ಕೇಳಿದ್ರೆ ಅದು ಒಳಗಡೆ ಲಾಕ್ ಆಗುತ್ತೆ ಕೆಳಗಡೆಗೆ ಬರುತ್ತೆ ನೋಡಿ ಈ ಥರ ಒಂದು ನಾನು ಲೈನನ್ನು ಹಾಕ್ಕೊಳ್ಳಿ ಯಾವಾಗಲೂ ಒಂದು ಸ್ಕೇಲಲ್ಲಿ ಲೈನನ್ನು ಹಾಕ್ಕೊಳ್ಳಿ ಯಾಕೆ ಅಂತ ಅಂದರೆ ಲೈನು ನಮಗೆ ನೀಟಾಗಿ ಬರಬೇಕು ಒಂದು ಚೈನ್ ಸ್ಟಿಚನ್ನು ಹಾಕಬೇಕಾದ್ರೆ ಲೈನು ನೀಟಾಗಿದ್ದರೆ ನಮಗೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೇಳಿಬಿಟ್ಟು ನೋಡಿ ಈ ಥರ ನಾನು ಚಿಕ್ಕದಾಗಿ ಚೈನ್ ಸ್ಟಿಚನ್ನು ಹಾಕಿದ್ದೀನಿ ಇವಾಗ ನೋಡಿ ಚೈನ್ ಸ್ಟಿಚ್ಚು ಚಿಕ್ಕ ಚಿಕ್ಕದಾಗಿ ಬಂದಿದೆ ನೋಡಿ ಇವಾಗ ನಾನು ಇವಾಗ ಲಾಸ್ಟಿಗೆ ಥ್ರೆಡನ್ನು ಜಾಸ್ತಿ ತೊಗೊಂಡೆ ಮತ್ತು ಒಳಗಡೆನೇ ನೀಡ ಅಂದರೆ ಫಸ್ಟ್ ಥ್ರೆಡ್ ಒಳಗಡೆ ನೀಡಲ್ಸ್ ಹಾಕಿ ಇನ್ನೊಂದು ಥ್ರೆಡನ್ನು ತೊಗೊತಾ ಇದ್ದೀನಿ ನೋಡಿ ಇವಾಗ ಇನ್ನೊಂದು ಥ್ರೆಡನ್ನು ತೊಗೊಂಡೆ ಇವಾಗ ಸೆಕೆಂಡ್ನೇ ಥ್ರೆಡ್ ಉದ್ದ ಆಯಿತು ಫಸ್ಟ್ನೇ ಥ್ರೆಡ್ ಚಿಕ್ಕದಾಗಿದೆ ನೋಡಿ ಇವಾಗ ನೋಡಿ ಇವಾಗ ಈ ಥರ ಉದ್ದ ಬರುತ್ತೆ ನೆಕ್ಸ್ಟು ನಾನು ಫಸ್ಟ್ ಹತ್ರ ಇತ್ತಲ್ವ ಅದನ್ನು ಗಟ್ಟಿಯಾಗಿ ನೀಡಲು ಸ್ಮೂತಿಯಿಂದ ಹಿಡ್ಕೊಂಡು ಕೆಳಗಡೆಯಿಂದ ದಾರನ ಹೇಳಿದೆ ಲಾಕ್ ಆಯಿತು ನೋಡಿ ಇವಾಗ ಇಷ್ಟೇ ಫ್ರೆಂಡ್ಸ್ ಎಣ್ಣಾಟ್ ಹಾಕೋದು ಚೈನ್ ಸ್ಟಿಚನ್ನು ಹಾಕಿದ ಮೇಲೆ ನಾವು ಕಂಪಲ್ಸರಿ ಎಣ್ಣಾಟ್ ಹಾಕೋದು ಕಲ್ತಿಲ್ಲ ಅಂತ ಅಂದರೆ ಚೈನ್ ಸ್ಟಿಚ್ ಹಾಕೋಕ್ಕೂ ಆಗೋದಿಲ್ಲ ಚೈನ್ ಸ್ಟಿಚ್ ಇರೋದೂ ಇಲ್ಲ ಕಸ್ಕೊಂಡು ಬರ್ಬಿಡುತ್ತೆ ಹಾಗಾಗಿ ಹೆಣ್ಣುನಾಟನ್ನು ಗಮನವಿಟ್ಟು ಕಲ್ದಿರಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನಮ್ಮ ವೀಡಿಯೋದಿಂದ ಕೆಲವರಿಗೆ ಎಲ್ಪ್ ಆಗುತ್ತೆ ಅಂತ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ ಯೂಸ್ಫುಲ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ನೋಡಿ ಫಸ್ಟ್ ಒನ್ ಥ್ರೇಡು ಚಿಕ್ಕದಾಗಿರೋದು ಸೆಕೆಂಡ್ ಒನ್ ಥ್ರೇಡು ದೊಡ್ದಾಗಿರೋವಂಥದ್ದು ಇವಾಗ ನಾನು ಯಾಕೆ ಈ ಥರ ತೋರಿಸ್ತಾ ಇದ್ದೀನಿ ಅಂದರೆ ಅರ್ಥ ಆಗೋದಿಲ್ಲ ಫಸ್ಟ್ ನಾವು ಕೂಡ ಮಾಡಬೇಕಾದ್ರೆ ಹೆಣ್ಣು ಹಾಕೋದು ಹೇಗೆ ಅಂತ ಹೇಳಿ ಗೊತ್ತಾಗೋದಿಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ನಾನು ಪದೇ ಪದೇ ತೋರಿಸ್ತಾ ಇದ್ದೀನಿ ಸೆಕೆಂಡ್ ಒಂದು ಥ್ರೆಡ್ ಒಳಗಡೆನ ನಾವು ನಿಡಲ್ಸ್ ಹಾಕಿ ನಾವು ಫಸ್ಟ್ ಒಂದು ಥ್ರೆಡನ್ನು ಇಟ್ಕೊಬೇಕಾಗುತ್ತೆ ನಿಡಲ್ಸಲ್ಲಿ ನಿಡಲ್ಸ್ ಮುತ್ತಲಿ ಹಿಡ್ಕೊಂಡು ನಾವು ಕೆಳಗಡೆಯಿಂದ ದಾರ ಹೇಳಿದ್ರೆ ಸೆಕೆಂಡ್ ಒನ್ ಥ್ರೆಡ್ಡು ಫಸ್ಟ್ ಒಂದು ಥ್ರೆಡನ್ನು ಲಾಕ್ ಮಾಡುತ್ತೆ ಸೊ ಹೆಣ್ಣು ಬೀಳುತ್ತೆ ನೋಡಿ ಇವಾಗ ಇದೇ ರೀತಿ ಹೆಣ್ಣು ಹಾಕಿದ್ಮೇಲೆ ಹಾಕಿದ ಮೇಲೆ ನಮಗೆ ಚೈನ್ ಸ್ಟಿಚ್ ಫಿನಿಶಿಂಗ್ ಆಗೋದು ಆವಾಗಲೇ ನಮಗೆ ಒಂದು ಲೈನ್ ಚೈನ್ ಶೀಟ್ ಹಾಕಿದರೆ ಆಗಲಿ ಅಥವಾ ಸಿಲ್ಕ್ ಥ್ರೆಡಲ್ಲೇ ಹಾಕಿರಲಿ ಆಗಲಿ ನಮಗೆ ನಾಟು ಚೆನ್ನಾಗಿ ಬಿದ್ದರೆ ಮಾತ್ರ ನಮಗೆ ವರ್ಕು ಕೂಡ ಕಂಪ್ಲೀಟಾಗಿ ಸಿಗುವಂಥದ್ದು ಅಂಥದ್ದು ಇಲ್ಲ ಅಂತಂದರೆ ಒಂದು ಸಲ ಹೆಣ್ಣಾಟ್ ಲೂಸಾಗಿ ಹೋಯಿತು ಅಂತಂದರೆ ಇಡೀ ಓಲ್ ಡಿಸೈನೇ ನಮಗೆ ಹಾಳಾಗುತ್ತೆ ಅಂದರೆ ಸ್ಟಿಚಸ್ಸು ನಾವು ಏನು ಚೈನ್ ಶೀಚ್ ಹಾಕಿದ್ದೀವಿ ಅದೆಲ್ಲ ಹಾಳಾಗೋಗುತ್ತೆ ಅದಕ್ಕೋಸ್ಕರ ಹೆಣ್ಣು ಹಾಕೋದನ್ನು ಕಂಪಲ್ಸರಿ ಚೆನ್ನಾಗಿ ನೀಟಾಗಿ ಕಲ್ತ್ಕೊಬೇಕಾಗುತ್ತೆ ನೋಡಿ ಒಂದು ಸರ್ಕಲ್ ಹಾಕಿ ನಾನು ಕೂಡ ಹೆಣ್ಣು ಹಾಕಿ ತೋರಿಸ್ತಾ ಇದ್ದೆ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ಹೇಳಿ ಒಂದು ಕಲಿತ್ರೆ ನಾವು ಯಾವುದೇ ಶೇಪಿಗಾದ್ರೂ ಚೈನ್ ಸ್ಟಿಚನ್ನು ಹಾಕ್ಬೋದು ಮತ್ತು ಹೆಣ್ಣಾಟನ ಕಲಿಬೇಕಷ್ಟೆ ಚೈನ್ ಸ್ಟಿಚ್ ಹಾಕೋದು ಮತ್ತು ಹೆಣ್ಣು ಆಟ ಹಾಕೋದನ್ನು ಕಲಿತರೆ ಪರ್ಫೆಕ್ಟಾಗಿ ನಮಗೆ ಯಾವುದೇ ಡಿಸೈನ್ ಮಾಡೋದಕ್ಕೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಪ್ರತಿ ಒಂದು ಡಿಸೈನಿಗೂ ಹೆಣ್ಣುನಾಟ್ ಇಂಪಾರ್ಟೆಂಟೇ ಫಿನಿಶಿಂಗಿಗೆ ಹೆಣ್ಣಾಟೆ ನಾವು ಹಾಕೋದು ಹಾಗಾಗಿ ಹೆಣ್ಣುನಾಟ ಹಾಕೋದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಗೊತ್ತಾಗ್ಲಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆಗ್ತಿರುವಂಥ ಈ ಆರಿ ಎಂಬ್ರಾಯ್ಡ್ರಿ ಡಿಸೈನ್ನ ವಿಡಿಯೋದಿಂದ ಆಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಇದರಿಂದ ಯಾರಿಗಾದರೂ ಹೆಲ್ಪ್ ಆಯಿತು ಅಂದರೆ ಹೆಲ್ಪ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ ಖುಷಿ ಆಗುತ್ತೆ ಇವತ್ತಿನ ವಿಡಿಯೋ ಇದಾಗಿತ್ತು ಹೆಣ್ಣಾಟ್ ನಾಟ್ ಮತ್ತು ಚೇಂಜ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ